ಭಾರತ ಹಳ್ಳಿಗಳ ರಾಷ್ಟ್ರ. ನಮ್ಮ ಹಳ್ಳಿಗಳು ಸಂಸ್ಕೃತಿ ಮತ್ತು ಪರಂಪರೆಯ ತವರು. ಸ್ವಚ್ಛ, ಸಮೃದ್ಧ, ಆರೋಗ್ಯಕರ ಹಳ್ಳಿಗಳು ಶ್ರೀಮಂತ ಭಾರತಕ್ಕೆ ನಾಂದಿ. ಸ್ವಾವಲಂಬನೆಯ ಸಮೃದ್ಧ ಬದುಕಿನ ಗ್ರಾಮ ಸ್ವರಾಜ್ಯ ನಾನು ಕಂಡ ಮಹೋನ್ನತ ಕನಸು. ಸ್ವಚ್ಛ, ಸಮೃದ್ಧ, ಆರೋಗ್ಯಕರ ಹಳ್ಳಿಗಳನ್ನು ಕಟ್ಟಿಕೊಳ್ಳುವತ್ತ ನಾವು ಹೆಜ್ಜೆ ಹಾಕಬೇಕಿದೆ. ಹೌದು, ಮಹಾತ್ಮ ಕಂಡ ಕನಸಿನ ಹಾದಿಯಲ್ಲಿ ನಾವೆಲ್ಲರೂ ಸಾಗುವ. ಈ ಮೂಲಕ ಸ್ವಚ್ಛ ಭಾರತ ಎಂಬ ಬೃಹತ್ ಕಲ್ಪನೆಯನ್ನು ಸಾಕಾರಗೊಳಿಸಿ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಉತ್ತರ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲಿನಲ್ಲಿರುವ ಬೃಹತ್ ಕೈಗಾರಿಕಾ ಸಂಸ್ಥೆ JSW ತನ್ನ CSR ಪ್ರಾಜೆಕ್ಟ್ ಮೂಲಕ ನಿರಂತರವಾಗಿ ಸಮಾಜಮುಖಿ ಕೆಲಸ ಮಾಡಿಕೊಂಡು ಬರುತ್ತಿದೆ. ಸ್ವಚ್ಛ ಭಾರತದ ಆಂದೋಲನ ಏನ್ ಮಾಡಿದ್ದಾರೆ ಅದನ್ನ ನಾವು JSW ಹಲವಾರು ವರ್ಷಗಳಿಂದ ತನ್ನ ಸುತ್ತಮುತ್ತಲಿರುವ ಹಳ್ಳಿಗಳೆಲ್ಲ ಜನಗಳು ಬಿಸಾಕಿದಂತ ಒಂದು ಕಸಾನ ಪ್ರತಿ ದಿವಸ ಗುಡಿಸಿ ಅದನ್ನ ತೆಗೆದುಕೊಂಡು ಹೋಗಿ ದೂರದಲ್ಲಿ ಅದನ್ನ ಬಿಸಾಕ್ತಾ ಇದ್ದಾರೆ. ಇದು ಒಂದು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಮಾಡತಕ್ಕಂತ ಒಂದು ಕೆಲಸವಲ್ಲ. ಈ ಕಸದಿಂದ ಸ್ಥಳದ ಒಂದು ಅಂದ ಕೆಡುತ್ತದೆ, ಜನಗಳಿಗೆ ಕಾಯಿಲೆಗಳು ಬರ್ತದೆ, ರೋಗ ರುಜಿನಗಳಿಗೆ ಕಾರಣವಾಗತಕ್ಕಂತ ಒಂದು ಮೂಲಸ್ಥಾನವಾಗುತ್ತದೆ. ಜಿಂದಾಲ್ ಫೌಂಡೇಶನ್ ಮತ್ತು ಸಾಹಸ್ ಸಂಸ್ಥೆ ಅಂತಕ್ಕಂಥ ಎರಡು ಒಪ್ಪಂದ ಏರ್ಪಟ್ಬಿಟ್ಟು ಜಿಂದಾಲ್ನ ಡೈರೆಕ್ಟ್ ಇಂಪ್ಯಾಕ್ಟ್ ಝೋನ್ನಲ್ಲಿ ಒಳಪಡುವಂಥ ಹಳ್ಳಿಗಳಲ್ಲಿ ನಾವು ಘನತ್ಯಾಜ್ಯ ವಿಲೇವಾರಿ ಹೇಗೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಅಂಶದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. JSW ತನ್ನ ಸ್ವಾಮ್ಯದಲ್ಲಿ ಬರುವ ಭುವನಹಳ್ಳಿ, ಗಾದಿಗನೂರು ಮತ್ತು ತಾರಾನಗರದಲ್ಲಿ ಸಾಹಸ್ ಎಂಬ NGO ಜೊತೆ ಸೇರಿ ವಿನೂತನ ಕಾರ್ಯಕ್ರಮವೊಂದನ್ನು ಆರಂಭಿಸಿತು. ಬಿಯಾಂಡ್ ಬ್ರೂಮ್ ಅಂತ ಒಂದು ಕಾರ್ಯಕ್ರಮ ಅಳವಡಿಸಿಕೊಂಡಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಡ್ರೈ ವೇಸ್ಟ್ ಅಂದ್ರೆ ಒಣ ಕಸ ನಿರ್ವಹಣೆ. ಈ ಒಂದು ವಿಶೇಷವಾದ ಯೋಜನೆಯ ಮೂಲಕ ಘನತ್ಯಾಜ್ಯ ನಿರ್ವಹಣೆಗೆ ಮುಂದಾದ ಸಾಹಸ್ ಮತ್ತು JSW ಕಾರ್ಯ ಮೊದಲಿಗೆ ಪ್ರಾರಂಭವಾದದ್ದು ಹಳ್ಳಿಯಲ್ಲಿ. ಕಸ ಎನ್ನುವುದು ರಕ್ತ ಬೀಜಾಸುರನಂತೆ ನೆಲಕ್ಕೆ ಬಿದ್ದಷ್ಟು ಹೆಚ್ಚುತ್ತಿರುತ್ತದೆ. ಮೊದಲಿಗೆ ಘನತ್ಯಾಜ್ಯದ ಮೂಲ ಮತ್ತು ಪ್ರಮಾಣವನ್ನು ಸಾಹಸ ಸಂಸ್ಥೆ ಕಂಡುಕೊಂಡಿತು. ಪ್ರಾರಂಭದಲ್ಲಿ ನಾವು ಭುವನಹಳ್ಳಿ ಗ್ರಾಮಕ್ಕೆ ಹೋದಾಗ ಅಲ್ಲಿರುವಂತಹ ಎಲ್ಲಾ ಹೋಟೆಲ್ಗಳು, ಅಲ್ಲಿರುವಂತಹ ಎಲ್ಲಾ ಅಂಗಡಿಗಳ ಒಂದು ದತ್ತಾಂಶವನ್ನು ನಾವು ಸಂಗ್ರಹಣೆ ಮಾಡಿದ್ವಿ. ಇದು ಭುವನಹಳ್ಳಿ, ಗಾದಿಗ್ನೂರು ಮತ್ತು ತಾರಾನಗರದ ಎಲ್ಲಾ ಅಂಗಡಿ, ಹೋಟೆಲ್ಗಳು ಮತ್ತು ಮನೆಗಳ ಒಂದು ಪ್ರಾಥಮಿಕ ಮಾಹಿತಿಯನ್ನು ನಾವು ತೆಗೆದುಕೊಂಡ್ವಿ. ಒಂದು ತಿಂಗಳಿಗೆ ಕನಿಷ್ಠ ಒಂದು ಗ್ರಾಮದಿಂದ 3.5-4 ಟನ್ ಅಷ್ಟು ಒಂದು ಒಣತ್ಯಾಜ್ಯ ಅಂತಕ್ಕಂಥದ್ದು ಇವತ್ತು ಉತ್ಪಾದನೆ ಆಗ್ತಾ ಇದೆ. ಈ ಪ್ರಾಥಮಿಕ ಮಾಹಿತಿಯನ್ನು ತೆಗೆದುಕೊಂಡ ಮೇಲೆ ಜನಗಳಲ್ಲಿ ಸಾಕಷ್ಟು ಇದರಲ್ಲಿ ಬದಲಾವಣೆ ಆಗಬೇಕು, ಹೇಗಾದ್ರೂ ಮಾಡಿ ಇವರನ್ನ ಒಂದು ನಿರ್ವಹಣೆ ಮಾಡೋ ಮಟ್ಟಕ್ಕೆ ಮನಸ್ಥಿತಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಸುಮಾರು ಮೇಲಿಂದ ಮೇಲೆ ನಾವು ತಿಳುವಳಿಕೆಯನ್ನು ಕೊಡ್ತಾ ಹೋದ್ವಿ. ಬಿಯಾಂಡ್ ಬ್ರೂಮ್ ಪ್ರಾಜೆಕ್ಟ್ ಅಲ್ಲಿ ನಾನು ಅವೇರ್ನೆಸ್ ಟೀಮ್ ಅವರೇ ಕೆಲಸ ಮಾಡ್ತಿದ್ದೀನಿ. ನಾವು ಪ್ರತಿಯೊಂದು ಹಳ್ಳಿಗೆ ಹೋದಾಗ ಡಾಟಾ ಕಲೆಕ್ಷನ್ ಅಂತ ಮಾಡ್ತೀವಿ. ಈಗ ಡಾಟಾ ಕಲೆಕ್ಷನ್ ಮಾಡಿದಾಗ ನಮಗೆ ಆ ಹಳ್ಳಿಗಳಲ್ಲಿ ಕಸದ ಸಮಸ್ಯೆ ಎಷ್ಟಿದೆ ಮತ್ತು ಅದು ಹೇಗೆ ಉತ್ಪತ್ತಿ ಆಗುತ್ತದೆ ಅಂತ ನಮಗೆ ತಿಳಿಯುತ್ತೆ. ಇದಕ್ಕೆ ಏನು ಕಾರಣ ಅಂತ ಯೋಚನೆ ಮಾಡಿದಾಗ ಅಲ್ಲಿ ಜನರಲ್ಲಿ ಜಾಗೃತಿಯ ಕಡಿಮೆ ಇರೋದು ನಮಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾವು ಅವೇರ್ನೆಸ್ ಟೀಮ್ ಅಂತ ಒಂದು ತಂಡವನ್ನು ಕಟ್ಟಿಕೊಂಡು ಗ್ರಾಮ ಪಂಚಾಯತಿಗಳು, ಶಾಲೆಗಳಲ್ಲಿ ಮತ್ತು ಸಾಮಾಜಿಕವಾಗಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ನಾವೇನು ಮಾಡಿದ್ವಿ ಅಂದರೆ ಜಾಗೃತಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿವಿ ಮತ್ತು ಇದರ ಮುಖಾಂತರ ನಾವು ಜನರಿಗೆ ಅರಿವನ್ನು ಮೂಡಿಸಿದ್ದೀವಿ. ಕಸ ನಿರ್ವಹಣೆ ಒಂದು ದಿನಕ್ಕೆ ಅಥವಾ ಒಂದು ವರ್ಷಕ್ಕೆ ಕೊನೆಗೊಳ್ಳುವ ಸಮಸ್ಯೆಯಲ್ಲ. ಅದಕ್ಕಾಗಿ ಸುಸ್ಥಿರವಾದ ಮಾದರಿಯೊಂದನ್ನು ರೂಪಿಸಿ ಅನುಷ್ಠಾನಗೊಳಿಸಬೇಕು. ಆಯಾ ಊರಿನ ಮತ್ತು ಪರಿಸರಕ್ಕೆ ಅನುಗುಣವಾಗಿ ಯೋಜನೆಯನ್ನು ಮಾರ್ಪಾಡು ಮಾಡಿಕೊಂಡು ಅನುಷ್ಠಾನಗೊಳಿಸಿ ಆಗಾಗ ಅದನ್ನು ಪರಿಶೀಲಿಸಿ ಉತ್ತಮಪಡಿಸಬೇಕಾಗುತ್ತದೆ. ಈ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಹಸಿ ಕಸ ಯಾವುದು, ಒಣ ಕಸ ಯಾವುದು, ಯಾವ ಕಸ ಕೊಳೆಯುತ್ತೆ, ಯಾವ ಕಸ ಕೊಳೆಯುವುದಿಲ್ಲ ಅನ್ನೋದ್ರ ಬಗ್ಗೆ ನಾವು ಅವರಲ್ಲಿ ಜಾಗೃತಿ ಮೂಡಿಸಿದೆವು. ಅಷ್ಟೇ ಅಲ್ಲದೆ ಇದನ್ನು ಯಾವ ರೀತಿ ಮನೆಗಳಲ್ಲಿನೇ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ನಾವು ಅರಿವನ್ನು ಮೂಡಿಸಿದ್ದೀವಿ. ಹಾಗಾದ್ರೆ ಇಂತಹ ವಿಚಾರಗಳನ್ನು ನಾವು ನೇರವಾಗಿ ಗ್ರಾಮಕ್ಕೆ ತಲುಪಿಸಲಿಕ್ಕೆ ಸಾಧ್ಯತೆ ಇರುವಂತಹ ಸಾಧನ ಯಾವುದು ಅಂತೇಳಿದ್ರೆ ಅಲ್ಲಿರುವಂತ ಗ್ರಾಮ ಪಂಚಾಯತಿ. ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತಿ ಸಹಕಾರವಿಲ್ಲದೆ ಗೆಲುವು ಅಸಾಧ್ಯವೆಂದು ಅರಿತ ಸಾಹಸ್ ಮೊದಲಿಗೆ ಯೋಜನೆಯ ರೂಪುರೇಷೆ
ಮತ್ತು ಅದರಿಂದ ಗ್ರಾಮಕ್ಕೆ ಸಿಗುವ ಲಾಭಗಳ ಕುರಿತು ವಿವರಿಸಿ ಗ್ರಾಮ ಪಂಚಾಯತಿನ ಸಹಕಾರ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಈ ಒಂದು ಕಸ ಹಾಕೋದ್ರಿಂದ ಕೆಲವೊಂದು ಕ್ರಿಮಿಕೀಟಗಳು ಉತ್ಪತ್ತಿಯಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬಂದು ಜನ ಸಾಯ್ತಾ ಇದ್ದಾರೆ. ಇವೆಲ್ಲವುಗಳನ್ನು ನಾವು ನಿಮ್ಮೂರಿನ ಯುವಕರ ಜೊತೆಗೆ ಒಗ್ಗೂಡಿಕೊಂಡು ಪ್ರತಿಯೊಂದು ಮನೆಗೆ ನಾವು ಡಸ್ಟ್ಬಿನ್ ಕೊಡ್ತೀವಿ, ಬ್ಯಾಗ್ಗಳು ಕೊಡ್ತೀವಿ, ಆಮೇಲೆ ಸ್ವಚ್ಛತೆ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ ಅಂತೇಳಿ ಈ ಒಂದು ಸಹಾಯ ಎನ್ ಜಿ ಒದವರು ಇವತ್ತು ನಮ್ಮೂರಿಗೆ ಬಂದಿರುತ್ತಾರೆ. ಆ ಕಾರಣಕ್ಕಾಗಿ ನಾವು ಅವರಿಗೆ 24 hours ನಾವು ಅವರಿಗೆ ಸಹಾಯ ಮಾಡ್ತೀವಿ. ಅವರೊಂದಿಗೆ ನಾವು ಇದ್ದುಕೊಂಡು ಈ ಒಂದು ಸ್ವಚ್ಛತೆಯಾಗೆ ನಾವು ಮನ್ನಣೆ ಕೊಡ್ತೀವಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಯುವ ಜನರೇ ಈ ದೇಶದ ಶಕ್ತಿ ಎಂದು ಅರಿತಿದ್ದ ಸಾಹಸ್ ತನ್ನ ಯೋಜನೆಯ ಗೆಲುವಿಗಾಗಿ ಆಯ್ದುಕೊಂಡಿದ್ದು ಇವರನ್ನು. ಯಾರನ್ನ ನಾವು ಹೆಚ್ಚಿದ್ರಲ್ಲಿ ತೊಡಗಿಸಿಕೊಂಡ್ರೆ ಉತ್ತಮ ಅಂತಕ್ಕಂತ ಒಂದು ಮಾಹಿತಿಯನ್ನು ನಮ್ಮ ತಂಡ ನಿರ್ಧಾರ ಮಾಡಿದಾಗ ಆಗ ನಮಗೆ ಹೊಳೆದಿದ್ದು ಒಂದು ಶಾಲೆ, ಇನ್ನೊಂದು ಸ್ತ್ರೀ ಶಕ್ತಿ ಸಂಘ, ಮತ್ತೊಂದು ಆ ಊರಿನಲ್ಲಿರ್ತಕ್ಕಂತ ಯುವಕ ಸಂಘಗಳು. ಆದರೆ ಎಷ್ಟೇ ಭಾಷಣವನ್ನು ಮಾಡಿದರೂ ಅದು ವ್ಯರ್ಥ. ಅದರಲ್ಲೂ ಅಕ್ಷರ ಜ್ಞಾನವೇ ಇಲ್ಲದ ಹಳ್ಳಿ ಜನರಿಗೆ ಹೇಗೆ ಈ ಯೋಜನೆಯನ್ನು ಪರಿಣಾಮಕಾರಿಯಾಗಿ ತಲುಪಿಸುವುದು? ಹೀಗೆ ಆಲೋಚಿಸಿದಾಗ ಹೊಳೆದ ಉಪಾಯವೇ ಸಾಂಪ್ರದಾಯಿಕ ಸಂವಹನ ಮಾದರಿಗಳು. ಈ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಅವರಿಗೆ ಅರ್ಥವಾಗುವ ಭಾಷೆ ಮತ್ತು ಅವರಿಗೆ ಅರ್ಥವಾಗುವ ಮಾಧ್ಯಮಗಳಲ್ಲಿ ಹೇಗೆ ಮನೆಗಳಲ್ಲಿ ಕಸವನ್ನು ಕಡಿಮೆ ಮಾಡಬೇಕು ಮತ್ತು ಅದನ್ನು ಹೇಗೆ ಮರುಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿಸಿಕೊಡ್ತೀವಿ. ಈ ಕಾರ್ಯಕ್ರಮದೊಳಗಡೆ ಅತಿ ಅವಶ್ಯಕವಾದದ್ದು ಜನರಿಗೆ ಅವೇರ್ನೆಸ್ ಅನ್ನ ಮೂಡಿಸುವಂಥದ್ದು. ಆ ಕಾರ್ಯಕ್ರಮನ ಸಾಹಸ ಸಂಸ್ಥೆಯವರು ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಬೀದಿ ನಾಟಕಗಳನ್ನು ಮಾಡಿದ್ದಾರೆ, ಮನೆ ಮನೆಗೆ ಹೋಗಿ ಜನರ ಜೊತೆ ಅದ್ರ ಬಗ್ಗೆ ಮಾಹಿತಿನ ಹಂಚಿದ್ದಾರೆ. ಇದರಲ್ಲಿ ಒಂದು ಮೇನ್ ಒಂದು ಅವರು ಹೆಚ್ಚಿನ ಒಂದು ಒತ್ತು ಕೊಟ್ಟಿರೋದು ಮಕ್ಕಳಿಗೆ ಶಾಲೆಯಲ್ಲಿ, ಈ ಗ್ರಾಮದಲ್ಲಿ ಇರ್ತಕ್ಕಂಥ ಶಾಲೆಯಲ್ಲಿ ಇರೋ ಮಕ್ಕಳಿಗೆ ಒಂದು 3 ಸೆಷನ್ನಲ್ಲಿ ಒಣ ಕಸ ಹಸಿ ಕಸದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಯಾಕೆ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಅರಿವನ್ನು ಮೂಡಿಸಿದ್ದಾರೆ. ಹೌದು, ನಾಟಕ ಮತ್ತು ಜಾಥಾದಂತಹ ತಂತ್ರಗಳು ಹೆಚ್ಚು ಪರಿಣಾಮಕಾರಿಯಾದ ಸಂವಹನ ಮಾದರಿಗಳಾಗಿವೆ. ಹೀಗೆ ತನ್ನ ಕಾರ್ಯವನ್ನು ಪ್ರಾರಂಭಿಸಿದ ಸಾಹಸ್ ಮೊದಲ ಹಂತವಾಗಿ ಕಸ ವಿಂಗಡಣೆಯ ಬಗ್ಗೆ ಅರಿವು ಮೂಡಿಸಲು ಶಾಲೆಗಳಲ್ಲಿ ಸಮುದಾಯ ಮತ್ತು ಗ್ರಾಮ ಪಂಚಾಯತ್ನ ಹಂತಗಳಿಂದ ಹಿಡಿದು ಮನೆ ಮನೆಗೂ ತೆರಳಿ ಒಣ ಕಸ ಎಂದರೇನು, ಹಸಿ ಕಸ ಎಂದರೇನು, ಅವುಗಳ ನಿರ್ವಹಣೆ ಹೇಗೆ ಮಾಡಬೇಕೆಂದು ತಿಳಿ ಹೇಳಲಾಯಿತು. ಜೊತೆ ಜೊತೆಗೆ ಈ ಮೊದಲೇ ಶೇಖರಣೆ ಮಾಡಲಾಗಿದ್ದ ಕಸವನ್ನು ಪರಿವಾರದ ಕಾರ್ಮಿಕರ ಸಹಕಾರ ಹಾಗೂ ಗ್ರಾಮ ಪಂಚಾಯಿತಿ ಸಹಕಾರ ಪಡೆದು ಸಮರ್ಪಕವಾಗಿ ವಿಲೇವಾರಿ ಮಾಡಿಸಿ ಹಳ್ಳಿಗಳನ್ನು ಸುಂದರಗೊಳಿಸಲಾಯಿತು. ನಂತರ ಪದೇ ಪದೇ ಈ ತಪ್ಪುಗಳು ನಡೆಯದಂತೆ ಮನೆ, ಅಂಗಡಿ, ಶಾಲೆ, ಬಸ್ ನಿಲ್ದಾಣ ಹೀಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಉತ್ಪಾದನೆಯಾಗುವ ಕಸವನ್ನು ಶೇಖರಿಸಲು ಚೀಲಗಳನ್ನು ವಿತರಿಸಲಾಯಿತು. ಇಷ್ಟೆಲ್ಲ ಅರಿವು ಮೂಡಿಸಿದ ಮೇಲೆ ಈ ಕಸನ ಎಲ್ಲಿ ಹಾಕಬೇಕು ಅನ್ನೋ ಒಂದು ಪ್ರಶ್ನೆ ಅವರಿಂದ ನಮಗೆ ಬರುತ್ತೆ. ಇದಕ್ಕೋಸ್ಕರ ನಾವು ಒಂದು ಮಾದರಿ ವ್ಯವಸ್ಥೆಯನ್ನು ರೂಪಿಸಿದ್ದೇವೆ. ಅದೇನು ಅಂದರೆ, ಪ್ರತಿಯೊಂದು ಮನೆಗೆ ನಾವು ಒಂದು ನೀಲಿ ಚೀಲಗಳನ್ನ ಕೊಟ್ಟಿದ್ದೇವೆ. ಈ ಚೀಲದಲ್ಲಿ ಯಾವ ರೀತಿಯ ಕಸ ಹಾಕಬೇಕು ಮತ್ತು ಯಾವ ರೀತಿಯ ಕಸ ಹಾಕಬಾರ್ದು ಅನ್ನೋದನ್ನು ಕೂಡ ನಾವು ಮಾನಿಟರ್ ಮಾಡ್ತೀವಿ. ಹೀಗೆ ವಿತರಿಸಲಾದ ಚೀಲಗಳಿಗೆ ಕಾಯಂ ಗುರುತಿನ ಸಂಖ್ಯೆ ನೀಡಿ ಆ ಚೀಲಗಳಲ್ಲಿ ಕೊಳೆಯಲಾರದ ಕಸವನ್ನು ಹಾಕುವಂತೆ ತಿಳಿಸಲಾಯಿತು. ಚೀಲಗಳನ್ನು ಕೊಟ್ಟ ನಂತರ ನಾವು ವಾರಕ್ಕೊಮ್ಮೆ ನಾವು ಕಸವನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇದಕ್ಕಂತ ನಮ್ಮ ಕಡೆ ಕಲೆಕ್ಷನ್ ಸ್ಟಾಫ್ ಇದ್ದಾರೆ, ಅವ್ರ ಜೊತೆಗೆ ನಾವು
ಕಲೆಕ್ಷನ್ ಫೀಡ್ಬ್ಯಾಕ್ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಜನ ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲದೇನೆ ಹಸಿ ಕಸನ ನಮ್ಮ ಬ್ಯಾಗ್ ಅಲ್ಲಿ ಹಾಕ್ತಾ ಇದ್ದಾರೆ. ಆ ಕಸನ ಹಸಿ ಕಸನ ನಾವು ಚೀಲದಲ್ಲಿ ಹಾಕ್ಬಾರ್ದಂತಾನೆ ಹೇಳ್ತಾ ಇದೀವಿ. ನಂತರ ಕಲೆಕ್ಷನ್ ಮಾಡಿದ್ದೇನೆ ನಾವು ಗೋಡನ್ಗೆ ತಗೊಂಡು ಹೋಗ್ತಾ ಇದೀವಿ. ಎಷ್ಟು ಕಸ ಬಂದಿದೆ ಅಂತೇಳಿ ನಾವು ತೂಕ ಮಾಡಿಬಿಟ್ಟು ಅಲ್ಲಿ ನಾವು ಸಗ್ರಿಗೇಷನ್ ಮಾಡ್ತಾ ಇದೀವಿ. ಸಗ್ರಿಗೇಷನ್ ಮಾಡಿ ರಿಸೈಕಲ್ಗೆ ಬರುವಂತಹ ವಸ್ತುಗಳನ್ನು ನಾವು ರಿಸೈಕಲ್ ಯೂನಿಟ್ಗೆ ಕಳಿಸ್ತಾ ಇದೀವಿ. ಸಾಹಸ್ ಪರಿವಾರದ ಕಾರ್ಮಿಕರು ವಾರಕ್ಕೊಮ್ಮೆ ಚೀಲಗಳಲ್ಲಿ ಶೇಖರಣೆಯಾದ ಕಸವನ್ನು ಸ್ಥಳೀಯ ಪುನರ್ವಿಂಗಡಣಾ ಕೇಂದ್ರಗಳಿಗೆ ತಲುಪಿಸಲಾಗುತ್ತಿದೆ. ಈ ಸ್ಥಳೀಯ ಪುನರ್ವಿಂಗಡಣಾ ಕೇಂದ್ರಗಳಲ್ಲಿ ವಿವಿಧ ರೀತಿಯ ಮರುಬಳಕೆಗೆ ಯೋಗ್ಯವಾಗುವಂತಹ ಪ್ಲಾಸ್ಟಿಕ್ ಮತ್ತು ಮರುಬಳಕೆಗೆ ಯೋಗ್ಯವಲ್ಲದ ತ್ಯಾಜ್ಯಗಳನ್ನು ವಿಂಗಡಿಸಲಾಗುತ್ತದೆ. ಹೀಗೆ ವಿಂಗಡಿಸಲಾದ ಕಸದಲ್ಲಿ ಮರುಬಳಕೆಗೆ ಯೋಗ್ಯವಾದ ತ್ಯಾಜ್ಯವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲಾಗುತ್ತದೆ. ಪ್ರಾಕೃತಿಕವಾಗಿ ಕೊಳೆಯುವ ಕಸವನ್ನು ಕೊಳವೆ ಗುಂಡಿಗಳನ್ನು ನಿರ್ಮಿಸಿ ಅಲ್ಲಿ ವಿಸರ್ಜಿಸಲಾಗುತ್ತದೆ. ಆ ಪ್ರತಿಯೊಂದು ಹಳ್ಳಿನಲ್ಲೂ ಜನರು ತುಂಬಾ ಉತ್ಸಾಹದಿಂದ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಸಾಹಸ ಎನ್ಜಿಒ ಕೂಡ ಅದೇ ಉತ್ಸಾಹದಿಂದ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಷನ್ ಬಗ್ಗೆ ಇರ್ಬೋದು ಅಥವಾ ಒಂದು ಇದ್ರ ಬಗ್ಗೆ ಬೇರೆ ತಿಳುವಳಿಕೆ ಇರ್ಬೋದು, ಸ್ಕೂಲ್ ಪ್ರೋಗ್ರಾಮ್ಸ್ ಇರ್ಬೋದು, ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಜನಗಳಿಂದ ಈಗಾಗಲೇ ನಮಗೆ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನದಾಗಿ ಗ್ರಾಮ ಪಂಚಾಯತಿಯವರಿರ್ಲಿ ಅಥವಾ ಲೋಕಲ್ ಮುಖಂಡರಿರ್ಲಿ ಜನಗಳಿರ್ಲಿ ಪ್ರತಿಯೊಬ್ಬರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮೊದಲೆಲ್ಲ ಕಸ ಎಲ್ಲ ದಾರಿಗಿಟ್ಟಿರ್ತಿತ್ತು, ಆಮೇಲೆ ಕಡೆಗೆ ಆಗ್ತಿದ್ವಿ. ಮೊದ್ಲು ಇಲ್ಲ ಕಸದಾಗ ತಿಪ್ಪಿ ಗುಡ ಯಾಕೆ ಬರ್ದಿ ಎಲ್ಲ ಅರ್ಥಗಿತ್ತಾಗ ಗಾಳಿ ಗಾರಿ ಹಾರಿವೆ ಮನುಷ್ಯರು ಅಡ್ಡಾಡಕ್ ಬರ್ದಂಗ ಎಲ್ಲ ಹೊಲಸು ಎಲ್ಲ ಇದಾಗ್ತಿತ್ತು. ಅವಾಗ ಈ ಚೀಲ ಇದು ಮಾಡ್ಯಾರ ಅವಾಗಲಿಂದ ಸ್ವಲ್ಪ ಚೀಲ ಅನುಕೂಲ ಮಾಡ್ಕೊಂಡು ಅವೆಲ್ಲ ಕಡೆಗೆ ಆಗ್ತದೆ. ಇವಾಗೆಲ್ಲ ಅನುಕೂಲ ಆಗೈತೆ, ಬೇಸ ಅನುಕೂಲ ಆಗೈತೆ. ನಿರುಪಯುಕ್ತತೆಗೆ ಮರುಜೀವ ಎನ್ನುವ ಧ್ಯೇಯವಾಕ್ಯವನ್ನು ಗುರಿಯಾಗಿಸಿಕೊಂಡ ಸಾಹಸ್ ಸಂಸ್ಥೆಯು ಪ್ರಾಯೋಗಿಕವಾಗಿ JSW ಸ್ವಾಮ್ಯದ 3 ಹಳ್ಳಿಗಳಲ್ಲಿ ಕಳೆದ 6 ತಿಂಗಳಿನಿಂದ ಜಾರಿಯಲ್ಲಿರಿಸಿರುವ ಘನತ್ಯಾಜ್ಯದ ನಿರ್ವಹಣೆ ಯೋಜನೆ ಯಶಸ್ವಿಯಾಗಿದೆ. ಈ 3 ಗ್ರಾಮಗಳಲ್ಲಿ ಈ ಮಾದರಿ 80% ಯಶಸ್ಸು ಕಂಡಿದೆ. 100% ಸಕ್ಸಸ್ಗಾಗಿ ನಾವು ಇನ್ನೂ ಸಣ್ಣ ಸಣ್ಣ ಬದಲಾವಣೆ ಮಾಡಿಕೊಂಡು ಹುಮ್ಮಸ್ಸಿನಿಂದ ಕೆಲಸ ಮಾಡುತ್ತೇವೆ. ಹೀಗೆ ಎಲ್ಲಾ ಹಳ್ಳಿಗಳಿಗೂ ಯೋಜನೆಯನ್ನು ವಿಸ್ತರಿಸಲಾಗುವುದು. ಹಾಗೆ ಈ ಯೋಜನೆಯು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಮುಂದಿನ ಹಂತದಲ್ಲಿ ಹಸಿ ಕಸದ ಸಮರ್ಪಕ ನಿರ್ವಹಣೆ ಮಾಡುವ ಮೂಲಕ ಅಲ್ಲಿನ ರೈತರಿಗೆ ಗೊಬ್ಬರ ಉತ್ಪಾದನೆ ಮಾಡಿಕೊಡುವ ಆಲೋಚನೆಯನ್ನು ಸಹ JSW ಮತ್ತು ಸಾಹಸ್ ಹೊಂದಿದೆ. ಹಾಗೇನೆ ಈ ಒಣ ಕಸದ ಜೊತೆ ಹಸಿ ಕಸನು ಅಷ್ಟೇ ಇದು ಪಡೆದಿರುತ್ತೆ. ಆ ಹಸಿ ಕಸ ನಿರ್ವಹಣೆಗೋಸ್ಕರ ಊರಲ್ಲಿರ್ತಕ್ಕಂಥ ತಿಪ್ಪಿಗಳನ್ನು ನಾವೊಂದು ಚೆನ್ನಾಗಿ ಅದು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅಂತ ಹೇಳಿ ಹೇಗೆ ಅದನ್ನು ಒಳ್ಳೆಯ ರೀತಿಯಿಂದ ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಜನರಿಗೆ ಸಾಹಸ್ ಸಂಸ್ಥೆಯವರು ಒಳ್ಳೆಯ ಒಂದು ಮಾಹಿತಿಯನ್ನು ಕೂಡ ಅಲ್ಲಿ ಕೊಡ್ತಿದ್ದಾರೆ. ಆರಂಭದಲ್ಲಿ ಒಂದು ಕಾಮನ್ ಆಗಿ ವಿಲೇಜರು ಎಲ್ಲರೂ ಹೋಗಿ ಹಸಿ ಕಸ ಹಾಕೋಕ್ಕೆ ಒಂದು ಜಾಗವನ್ನು ಗುರುತಿಸಿದ್ದಾರೆ. ಅಲ್ಲಿ ಹಸಿ ಕಸ ಹಾಕಿ ಅದರಿಂದ ಗೊಬ್ಬರವನ್ನು ತಯಾರು ಮಾಡೋ ಒಂದು ನಿಟ್ಟಿನಲ್ಲಿ ಈಗ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಜನರು ಕೂಡ ಒಳ್ಳೆಯ ಒಂದು ಸಹಕಾರವನ್ನು ಕೂಡ ಅದಕ್ಕೆ ಕೊಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಹೇಳಿದಂಗೆ ಕಸದಿಂದ ರಸ ಅಂತಾರೆ. ಈ ಕಸದಿಂದ ಹಲವಾರು ಉಪಯುಕ್ತ ಕೆಲಸಗಳನ್ನ ಮಾಡ್ಬೋದು, ಉಪಯುಕ್ತ ವಸ್ತುಗಳನ್ನ ತಯಾರಿಸ್ಬೋದು. ಅದನ್ನ ಮಾಡಿದ್ರೆ ಕಸದಿಂದ ನಮ್ಗೆ ಆದಾಯ ಬರ್ತದೆ ಹೊರತು ಕಸದಿಂದ ನಮಗೆ ಹಣ ಖರ್ಚಾಗ್ತಕ್ಕಂಥ ನೆಸೆಸಿಟಿ ಇಲ್ಲ. ಕಸ ಅದು ಬರಿಯ ಕಸವಲ್ಲ,